ಸ್ನೇಹಿತರೆ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೀಗ ತಾನೇ ಬಂದ ಮುಕ್ಕೋದ ಮಾಹಿತಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಏಳು ಸಾವಿರ ಹಣ ಜಮಾ ಆಗುತ್ತದೆ ಈ ಒಂದು ಅರ್ಜಿ ಸಲ್ಲಿಸಬೇಕು ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿ ಸಲ್ಲಿಸಿದ ರೈತರಿಗೆ ಒಂದು ಮುಕ್ಕೋದ ಮಾಹಿತಿ ಇದೇ ರೀತಿಯಾಗಿ ರೈತರಿಗೆ ಬೆಳೆ ಮೇಲೂ ಕೂಡ ಒಂದು ಹೊಸ ಬದಲಾವಣೆ ಬಂದಿದೆ ಈ ಒಂದು ವಿಡಿಯೋ ಒಳಗೆ ಮೂರು ಮುಖವದ ಮಾಹಿತಿಗಳನ್ನು ನೋಡೋಣ ಗೆಳೆಯರೇ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ಮುಖ್ಯದ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಮತ್ತು ವಾಟ್ಸ್ಆಪ್ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಪಡೆಯುತ್ತಿರುವ ಹೌದು ಲಕ್ಷ ರೈತರಿಂದ ಕೋಟಿ ರೂಪಾಯಿ ವಸೂಲಿ ಮಾಡಲಿದೆ ಈಗ ನಮ್ಮ ಕೇಂದ್ರ ಸರ್ಕಾರ ಹೌದು ಗೆಳೆಯರೆ ಕೇಂದ್ರ ಸರ್ಕಾರ ದೇಶಾದ್ಯಂತ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಾರ್ಷಿಕ ಆರು ಸಾವಿರ ಆರ್ಥಿಕ ನೆರವು ನೀಡುತ್ತಿದೆ ಆದರೆ ಕೆಲವು ಅನರ್ಹ ರೈತರು ಈ ಒಂದು ಕೂಡ ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸರ್ಕಾರ ಈಗ ಕಠಿಣ ಕ್ರಮ ತೆಗೆದುಕೊಂಡಿದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ನಲವತ್ತೆರಡು ಲಕ್ಷಕ್ಕೂ ಹೆಚ್ಚು ಅನರ್ಹ ರೈತರಿಂದ ಮೂರು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಸರ್ಕಾರ ಈಗ ಸಂಸತ್ನಲ್ಲಿ ಮಾಹಿತಿ ನೀಡಿದೆ ಹೌದು ಗೆಳೆಯರೆ ಈ ಒಂದು ಕಿಸಾನ್ ಯೋಜನೆ ಪ್ರಕಾರ ರೈತರಿಗೆ ಬಡ ರೈತರಿಗೆ ಈ ಒಂದು ಸಹಾಯಧನ ಸಿಗುತ್ತಿತ್ತು ಆದರೆ ಆದಾಯ ತೆರಿಗೆ ಪಾವತಿಸುವ ಕೂಡ ಈ ಒಂದು ಹಣವನ್ನು ಪಡೆದಿದ್ದಾರೆ ಕೃಷಿ ಸಚಿವರಾದ ನರೇಂದ್ರ ಸಿಂಗ್ ಥಾಮರ್ ಅವರು ಮಂಗಳವಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹಣ ಪಡೆಯುತ್ತಿರುವ ನಲವತ್ತೆರಡು ಲಕ್ಷ ಅನರ್ಹ ರೈತರಿಂದ ಸರಿಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಯಾವ ರಾಜ್ಯದಲ್ಲಿ ಎಷ್ಟು ಅನರ್ಹ ರೈತರಿದ್ದಾರೆ ಎಂಬುದನ್ನು ಕೂಡ ನೋಡೋಣ ಪಿಎಂ ಕಿಸಾನ್ ಸಮ್ಮಾನ್ ಹಣವನ್ನು ಪಡೆದ ಅನರ್ಹ ರೈತರ ಗರಿಷ್ಠ ಸಂಖ್ಯೆಯಲ್ಲಿ ಅಸ್ಸಾಂ ಗುರುತಿಸಲಾಗಿದೆ ಹೌದು ಗೆಳೆಯರೆ ಕೇವಲ ಒಂದು ಅಸ್ಸಾಂನಲ್ಲಿಯೇ ಸರಿಸುಮಾರು ಎಂಟು ಪಾಯಿಂಟ್ ಮೂವತ್ತೈದು ಲಕ್ಷ ಅನರ್ಹ ರೈತರು ಇದರ ಲಾಭ ಪಡೆದುಕೊಂಡಿದ್ದಾರೆ ನಂತರ ತಮಿಳುನಾಡಿನಲ್ಲಿ ಏಳು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ರೈತರು ಪಂಜಾಬ್ನಲ್ಲಿ ಐದು ಪಾಯಿಂಟ್ ಅರವತ್ತೆರಡು ಲಕ್ಷರು ಮಹಾರಾಷ್ಟ್ರದಲ್ಲಿ ನಾಲ್ಕು ಪಾಯಿಂಟ್ ನಲವತ್ತೈದು ಲಕ್ಷ ರೈತರು ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಅರವತ್ತೈದು ಲಕ್ಷ ಗುಜರಾತ್ನಲ್ಲಿ ಎರಡು ಪಾಯಿಂಟ್ ಮೂವತ್ತು ಮೂವತ್ತಾರು ಲಕ್ಷ ಈ ರೀತಿಯಾಗಿ ರೈತರು ಲಾಭವನ್ನು ಪಡೆದಿದ್ದಾರೆ ಅಸ್ಸಾಂನಿಂದ ಐದುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬೇರೆಯವರ ಖಾತೆಗೆ ಹೋಗಿದೆ ಗೆಳೆಯರೆ ಇದೊಂದು ಮುಖವಾದ ಮಾಹಿತಿಯಾಗಿತ್ತು ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡೆದಿದ್ದರೆ ಕಮೆಂಟ್ನಲ್ಲಿ ಎಸ್ ಸತ್ತವನು ಅಂತ ಹೇಳಿ ಗೆಳೆಯರೆ ಎರಡನೇ ಮುಖ್ಯದ ಮಾಹಿತಿ ಹತ್ತಿರ ಹೋಗೋಣ ಇನ್ನು ಮುಂದೆ ಬೆಳೆ ವಿಮೆಯಲ್ಲಿ ಮೇಲೆ ಹೊಸ ನಿಯಮ ಬಂದಿದೆ ಹೌದು ಗೆಳೆಯರೇ ಇನ್ನು ಮುಂದೆ ಬೆಳೆ ವಿಮೆಗೂ ಕೂಡ ನಾಮಿನಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ರೈತರಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಮಾಡಿಸಿಕೊಳ್ಳುವ ವಿಮಾ ಕಂಪನಿಗಳು ಇನ್ನು ಮುಂದೆ ಬೆಳೆ ವಿಮೆ ಮಾಡಿಸಿಕೊಳ್ಳುವಾಗ ವಿಮೆ ಮಾಡಿಸುವ ರೈತನ ಜೊತೆ ಸಂಬಂಧಿಸಿದ ಕುಟುಂಬದ ನಾಮಿನಿಯನ್ನು ಕೂಡ ಅವರ ದಾಖಲೆಯನ್ನು ಕೂಡ ಪಡೆದುಕೊಳ್ಳಬೇಕು ಎಂದು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ವಿಮಾ ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ ಹೌದು ಗೆಳೆಯರೆ ಹೋದ ಮಂಗಳವಾರ ವಿಧಾನಸೌಧದಲ್ಲಿ ಕಚೇರಿಯಲ್ಲಿ ಸಚಿವರು ಬೆಳೆ ವಿಮೆ ಸಂಬಂಧ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಗೆಳಿರಿ ಇಷ್ಟು ದಿನಗಳ ಕಾಲ ಬೆಳೆ ವಿಮೆ ಮಾಡಿಸಿಕೊಳ್ಳುವಾಗ ವಿಮಾ ಕಂಪನಿಗಳು ರೈತರಿಂದ ಬೆಳೆ ವಿಮೆ ಮಾಡಿಸಿಕೊಳ್ಳುವಾಗ ನಾಮಿನಿಯನ್ನು ಪರಿಗಣಿಸುತ್ತಿರಲಿಲ್ಲ ಇದರಿಂದಾಗಿ ವಿಮಾದಾರ ರೈತ ಮೃತಪಟ್ಟಲ್ಲಿ ವಿಮೆ ಕಂತು ಪಡೆಯಲು ತೊಂದರೆಯಾಗುತ್ತಿತ್ತು ಅದಕ್ಕಾಗಿ ರೈತರ ಅನುಕೂಲಕ್ಕಾಗಿ ಇನ್ನು ಮುಂದೆ ವಿಮಾ ಕಂಪನಿಗಳು ಕಡ್ಡಾಯವಾಗಿ ರೈತರಿಂದ ವಿಮೆ ಮಾಡಿಸಿಕೊಳ್ಳುವಾಗ ನಾಮಿನಿ ಕಡ್ಡಾಯ ಎಂದು ಹೇಳಲಾಗಿದೆ ಗೆಳಿರೆ ನೀವು ಕೂಡ ಏನಾದರೂ ಬೆಳೆ ವಿಮೆ ಮಾಡಿಸುವಾಗ ನಾಮಿನಿಯನ್ನು ಕಡ್ಡಾಯವಾಗಿ ಮಾಡಿಸಿ ಇನ್ನು ಮತ್ತೊಂದು ಮುಖದ ಮಾಹಿತಿ ಹತ್ತಿರ ಹೋಗೋಣ ಈ ಒಂದು ಕೇಂದ್ರ ಸರ್ಕಾರದ ಹೊಸ ಯೋಜನೆಯಡಿಯಲ್ಲಿ ರೈತರಿಗೆ ಸಿಗಲಿದೆ ಏಳು ಸಾವಿರ ರೂಪಾಯಿ ಮತ್ತು ಇದರ ಒಂದು ಕೊನೆಯ ದಿನಾಂಕ ಜುಲೈ ಮೂವತ್ತೊಂದು ಆಗಿರುತ್ತದೆ ಹಾಗಾದರೆ ಬನ್ನಿ ಗೆಳೆಯರೆ ಏನಿದು ಯೋಜನೆ ಯಾವ ರೈತರು ಹರರು ಎಂಬುದನ್ನು ನೋಡೋಣ ರೈತರ ಅನುಕೂಲಕ್ಕಾಗಿ ಮತ್ತು ಆದಾಯವನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೂಲಕ ಹಲವಾರು ರೈತರಿಗೆ ಯೋಜನೆ ಕೂಡ ಜಾರಿಗೆ ತಂದಿದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಸಲ್ ಬಿಮಾ ಯೋಜನೆ ಇನ್ನು ಹಲವಾರು ಯೋಜನೆ ಇದೆ ಗೆಳೆಯರೆ ಅದೇ ರೀತಿಯಾಗಿ ಈ ಒಂದು ಯೋಜನೆ ಹೆಸರು ಮೇರಾಪಾನಿ ಮೇರಾ ವಿರಾಸತ್ ಎಂಬ ಯೋಜನೆಯಾಗಿದೆ ಗೆಳೆಯರೆ ಹರಿಯಾಣ ಸರ್ಕಾರ ಈ ಒಂದು ರೈತರಿಗೆ ಹೊಸ ಯೋಜನೆ ತಂದಿದ್ದು ಮೇರಾಪಾನಿ ಮೇರಾ ವಿರಾಸತ್ ಯೋಜನೆಯಡಿಯಲ್ಲಿ ಜುಲೈ ಮೂವತ್ತೊಂದರ ಒಳಗೆ ಅರ್ಜಿಯನ್ನು ಸಲ್ಲಿಸಿದ ರೈತರಿಗೆ ಏಳು ಸಾವಿರ ನೆರವು ಸಿಗಲಿದೆ ಹೌದು ಈ ಒಂದು ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ ಮತ್ತು ಹತ್ತಿ ಹಲವಾರು ಒಂದು ಬೆಳೆದ ಬೆಳೆಗಳ ಒಂದು ಕೃಷಿಗಾಗಿ ರೈತರಿಗೆ ಎಕರೆಗೆ ಏಳು ಸಾವಿರ ಆರ್ಥಿಕ ನೆರವು ಈ ಒಂದು ಯೋಜನೆಯಡಿಯಲ್ಲಿ ನೀಡಲಾಗುತ್ತದೆ ಅಂತರ್ಜಾಲ ಮಟ್ಟವನ್ನು ಉಳಿಸಲು ಸೂಕ್ಷ್ಮ ನೀರಾವರಿ ಮೇಲೆ ಎಂಬತ್ತು ರಷ್ಟು ಸಬ್ಸಿಡಿ ಸಹ ಇಲ್ಲಿ ನಿಮಗೆ ಸಿಗುತ್ತದೆ ಗಿಡರೆ ಈ ಒಂದು ಯೋಜನೆಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಜುಲೈ ಮೂವತ್ತೊಂದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಈಗ ಸದ್ಯದ ಮಟ್ಟದಲ್ಲಿ ಕೇವಲ ಹರಿಯಾಣ ರೈತರಿಗೆ ಮಾತ್ರ ಈ ಒಂದು ಲಾಭ ಸಿಗಲಿದೆ ಹೌದು ಗೆಳೆಯರೆ ಕರ್ನಾಟಕದ ರೈತರಿಗೆ ಇದರ ಒಂದು ಲಾಭ ಸಿಗುವುದಿಲ್ಲ ಸದ್ಯ ಮಾತ್ರದಲ್ಲಿ ಹರಿಯಾಣ ರೈತರು ಈ ಒಂದು ಲಾಭವನ್ನು ಪಡೆಯುತ್ತಿದ್ದು ಫಲಾನುಭವಿಗಳು ಹರಿಯಾಣದ ಖಾಯಂ ನಿವಾಸಿಯಾಗಿರುವುದು ಕಡ್ಡಾಯವಾಗಿರುತ್ತದೆ ಐವತ್ತು ಶಕ್ತಿಯ ಎಲೆಕ್ಟ್ರಿಕ್ ಮೋಟಾರ್ ಬಳಸುವ ರೈತ ಈ ಒಂದು ಯೋಜನೆ ಲಾಭವನ್ನು ಪಡೆಯುವಂತಿಲ್ಲ ಮತ್ತು ರೈತರು ತಮ್ಮ ಹಿಂದಿನ ವರ್ಷದ ಭತ್ತದ ಉತ್ಪಾದನೆಯಲ್ಲಿ ಐವತ್ತು ಪ್ರತಿಶತವನ್ನು ವೈವಿಧ್ಯಗೊಳಿಸಬೇಕಾಗುತ್ತದೆ ಮತ್ತು ರೈತರು ಆಧಾರ ಸಂಖ್ಯೆಗೆ ಬ್ಯಾಂಕ್ ಖಾತೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಈ ಒಂದು ನಿಯಮಗಳ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಗೆಳೆಯರಿ ಇವತ್ತಿಗೆ ಎಷ್ಟೇ ಇತ್ತು ಇದೇ ರೀತಿಯಾಗಿ ಎಲ್ಲ ಮುಕ್ಕೋದ ಮಾಹಿತಿಗಳನ್ನು ನೋಡಲು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ